ತಾಯಿ ತವರ್ ಮನೆಯವ್ರ ಜೊತೆ ನಿಮ್ಗೆ ಅಟ್ಯಾಚ್ಮೆಂಟೇ ಇಲ್ವಾ? ಹಾಗಾದ್ರೆ ನಿಮ್ ತಾಯಿ ಕಡೆ ಯಾರು ಗೊತ್ತೇ ಇಲ್ವಾ? ಯಾರು ಗೊತ್ತಿಲ್ಲ. ನಮ್ ತಾಯಿ ತೀರ್ಕೊಂಡ್ಮೇಲೆ ನಮ್ ಸೋದರ ಮಾವ ಒಂದೆರಡು ಸರ್ತಿ ಬಂದು ಹೋಗಿದ್ದು ನೆನಪಿದೆ. ಅವರು ನಮ್ ತಾಯಿ ಖಾಸ ತಮ್ಮ ಅಲ್ವಂತೆ, ನಮ್ಮ ಅಜ್ಜನ ಎರಡನೇ ಹೆಂಡತಿ ಮಗ ಅಂತೆ. ಆದರೂ ಪಾಪ ಪ್ರೀತಿ ಇಟ್ಕೊಂಡು ಬಂದು ಹೋಗಿ ಮಾಡೋರು. ಆದರೆ ನಮ್ಮಪ್ಪಂದು ಒಂಥರ ಡಿಟ್ಯಾಚ್ಡ್ ಸ್ವಭಾವ, ಸಂಬಂಧಿಕರ ಜೊತೆ ಹೆಚ್ಚು ಬೆರೀತಾನೇ ಇರಲಿಲ್ಲ. ಇವರು ಹೋಗಲಿಲ್ಲ, ಅವರು ಬರೋದು ನಿಲ್ಲಿಸ್ಬಿಟ್ರು. ಹಾಗಾಗಿ ತಾಯಿ ಮನೆ ಕಡೆ ಸಂಬಂಧ ಮುಗ್ದೆ ಹೋಯ್ತು. ಚೇಚೆ, ಸಂಬಂಧ ಕಳ್ಕೊಳ್ಳೋದು ಸುಲಭ ಮೇಡಮ್, ಉಳಿಸ್ಕೊಳ್ಳೋದು ಕಷ್ಟ ಅಲ್ವಾ ಮೇಡಮ್? ಏನು ಮಾಡೋಕ್ಕಾಗತ್ತೆ ಹೇಳು. ನಮಗೆ ಎಷ್ಟು ದಕ್ಕುತ್ತೋ ಅಷ್ಟೇ ಲಭ್ಯ ಅಲ್ವಾ? ಕಳ್ಕೊಂಡಿದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸರಿ, ಈ ಯೋಚನೆ ನಿನಗೆ ಯಾಕೆ ಬಂತು ಮೇಡಮ್? ಮೊನ್ನೆ ಅದ್ಯಾರೋ ನಿಮ್ಮ ತಾಯಿ ಊರಿನವ್ರು ಬಂದಿದ್ರು, ಕರಿಯಣ್ಣ ಅಂತ. ಕರಿಯಣ್ಣ ಯಾಕೆ ಬಂದಿದ್ರು? ಅದೇನೋ ಊರಲ್ಲಿ ತಾಯಿ ಕಡೆ ಜಮೀನಿದೆ ಅಂತೆ, ಅದನ್ನ ವಾಪಸ್ ತಗೊಂಡ್ಬಿಡಿ ಅಂತ ಸೀನಿಯರ್ಗೆ ಹೇಳಕ್ ಬಂದಿದ್ರು. ನಮ್ಮ ತಾಯಿ ಕಡೆ ಜಮೀನ? ಹೌದು ಮೇಡಮ್, ಇದುವರೆಗೂ ಆ ಜಮೀನನ್ನು ಕರಿಯಣ್ಣನೇ ವ್ಯವಸಾಯ ಮಾಡ್ತಿದ್ನಂತೆ. ಇನ್ಮೇಲೆ ನನ್ನ ಕೈಲಾಗಲ್ಲ ಸ್ವಾಮಿ, ನೀವೇ ಮಾಡಿಸ್ಕೊಂಡು ಬಿಡಿ ಅಂತ ಸೀನಿಯರ್ಗೆ ಹೇಳಿದ್ರು. ಸೀನಿಯರು ಆ ಜಮೀನು ಬೇಡ, ಏನು ಬೇಡ, ನೀನು ಯಾರಿಗಾದರೂ ಮಾರ್ಬಿಡು ಅಂತ ಅಂದ್ಬಿಟ್ರು. ಹೌದಾ? ನನಗಿದು ಯಾವುದು ಗೊತ್ತೇ ಇಲ್ಲ. ನಮ್ಮಪ್ಪ ಈ ವಿಷಯ ಯಾವುದೂ ನನ್ನ ಹತ್ರ ಹೇಳೇ ಇಲ್ಲ ಮೇಡಮ್. ನಾನು ಸರ್ ಹತ್ರನೂ ಮಾತಾಡಿದೆ, ಆದರೆ ಅವರು ನನಗೂ ಆ ಊರಿಗೂ ಯಾವ ಸಂಬಂಧನೂ ಇಲ್ಲ, ನನಗೆ ಆ ಜಮೀನು ಬೇಡ, ನನಗದನ್ನು ಮಾಡಿಸೋಕ್ಕೂ ಆಗಲ್ಲ ಅಂದ್ಬಿಟ್ರು. ಇರಲಿ ಬಿಡು, ಯಾವುದೋ ಕಾಲಕ್ಕೆ ನಮ್ಮ ತಾಯಿ ಹೆಸರಿಗಾಗಿರೋ ಜಮೀನು ಯಾರಾದರೂ ನೋಡ್ಕೊಂಡಿರ್ತಾರೆ, ಇರಲಿ. ನನಗಂತೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕೆಲಸದ ಮಧ್ಯದಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಂಗೆ ಟೈಮೂ ಇಲ್ಲ. ಹಾಗಲ್ಲ ಮೇಡಮ್, ತಾಯಿ ಆಸ್ತಿ ಅಂದರೆ ಅದಕ್ಕಿರೋ ಬೆಲೆನೇ ಬೇರೆ ಅಲ್ವಾ? ಒಂದು ರೀತಿ ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತಲ್ವಾ? ಅಟ್ಲೀಸ್ಟ್ ನಿಮ್ಮ ತಾಯಿ ನೆನಪು ಜಮೀನ್ ರೂಪದಲ್ಲಿ ಕೊನೆ ತನಕನೂ ನಿಮ್ಮ ಜೊತೆನೇ ಉಳಿಯತ್ತಲ್ವಾ? ನೀನು ಹೇಳೋದು ಸರಿನೇ, ಆದರೆ ನಾನೀಗಲ್ಲಿ ಹೋಗಿ ಯಾರನ್ನ ಕೇಳಲಿ? ಅಲ್ಲ, ಜಮೀನಿದ್ರೂ ವ್ಯವಸಾಯ ಹೇಗೆ ಮಾಡಿಸೋದು ಮೇಡಮ್? ನಿಮಗೆ ನಿಜವಾಗ್ಲೂ ಆ ಜಮೀನು ಬೇಕು ಅಂತ ಅನಿಸಿದ್ರೆ ನಿಮ್ಮ ತಂದೆನ ಕೇಳಿದ್ರೆ ಎಲ್ಲ ತಿಳಿಯುತ್ತೆ. ಸೀನಿಯರ್ಗಂತೂ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ತಾಯಿ ಜಮೀನನ್ನು ಪಡ್ಕೋಬೋದು ಮೇಡಮ್, ಆದರೆ ಬೇಗ ಮಾಡಬೇಕು. ಸೀನಿಯರ್ ಅವತ್ತು ಕರಿಯಣ್ಣನ ಹತ್ರ ಹೇಳ್ತಾ ಇದ್ರು, ಜಮೀನನ್ನು ಯಾರಾದರೂ ಕೊಂಡ್ಕೊಳ್ಳೋರಿದ್ರೆ ನೀನೇ ನಿಂತು ಮಾರಿಸ್ಬಿಡು ಅಂತ. ಅಪ್ಪನ ಹತ್ರ ಮಾತಾಡ್ತೀನಿ. ಶಶಿಕಲಾ. ಮೇಡಮ್. ನನಗೆ ವಿಚಿತ್ರ ಅನ್ನಿಸ್ತಿರೋದೇನು ಗೊತ್ತಾ? ನಿನಗೆ ಇದರಲ್ಲಿರೋ ಆಸಕ್ತಿ. ನಮ್ಮ ಮನೆ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀಯ ನೀನು ಮೇಡಮ್. ಕಳೆದು ಹೋಗಿರೋದನ್ನ ಮತ್ತೆ ವಾಪಸ್ ಪಡ್ಕೊಳಕ್ಕಾಗಲ್ಲ, ಆದರೆ ಇರೋದನ್ನ ಮರೆತು ಕಳ್ಕೋಬಾರ್ದಲ್ವಾ? ಒಟ್ಟಿನಲ್ಲಿ ನಮ್ಮ ಮನೇಲಿ ಎಲ್ರಿಗೂ ಬೆಸಿಗೆ ಹಾಕ್ತಿದೀಯ ನೀನು? ಇಲ್ಲ ಮೇಡಮ್, ಇರೋ ಬೆಸಿಗೆನೇ ಗಟ್ಟಿ ಮಾಡ್ತಾ ಇದ್ದೀನಿ. ಸ್ಮಾರ್ಟ್. ಥ್ಯಾಂಕ್ ಯು ಶಶಿಕಲಾ.
ಪಂಕಜ. ಯಾರು ಬೇಕಾಯ್ತು? ಇಲ್ಲಿ ಶೇಷಗಿರಿ ಅನ್ನೋರು ಇದ್ದಾರೆ, ದಯವಿಟ್ಟು ಕರೀರಿ. ಇದು ನೋಡು, ಇದು ಒಂದು ಆಶ್ರಯ ಧಾಮ. ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ, ತಂದೆ ತಾಯಿಗಳೇ ಇಲ್ಲದೆ ಇರೋಂಥ ಮಕ್ಕಳೇ ಇಲ್ಲಿರೋದು. ನೀನು ಇಲ್ಲಿ ಕೆಲಸ ಮಾಡ್ತೀಯ? ನಿನಗಿಷ್ಟ ಇಲ್ಲ ಅಂದರೆ ಹೇಳು, ಬೇರೆ ಕಡೆ ಕೆಲಸ ಟ್ರೈ ಮಾಡ್ಬೋದು. ಇಲ್ಲೇ ಆದರೆ ಒಳ್ಳೇದು ಮೇಡಮ್. ಇದು ಅನಾಥಾಶ್ರಮ, ಪಂಕಜಾನು ನಾವೆಲ್ಲ ಇದ್ದು ಕೂಡ ಒಂದು ರೀತಿ ಅನಾಥಲೆ. ರಾಮಣ್ಣವರೇ, ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಇದ್ದವರು ಇಲ್ಲದೆ ಇರೋರನ್ನ ಅಣಕಿಸಿ ಆಡೋ ಮಾತು ಅನಾಥರು ಅನ್ನೋದು. ಈ ಜಗತ್ತಿನಲ್ಲಿ ಯಾರೂ ಅನಾಥರ ಅಲ್ಲ. ನೀವೇ ಇಂಥ ಮಾತುಗಳನ್ನಾಡಿ ಪಂಕಜ ಕುಗ್ಗೋ ಹಾಗೆ ಮಾಡಬೇಡಿ. ಬಾಯಿ ತಪ್ಪಾಡಿಬಿಟ್ಟೆ ಮೇಡಮ್, ಕ್ಷಮಿಸ್ಬೇಕು. ಅನಾಥೋ ದೈವ ರಕ್ಷಿತ, ಶಿಲೆಯ ದೇವರಿಗಿಂತ ಮಕ್ಕಳೇ ಪ್ರತ್ಯಕ್ಷ ದೇವರು. ನಮಸ್ಕಾರ ಮೇಡಮ್. ನಮಸ್ಕಾರ ಶೇಷಗಿರಿ ಅವರೇ, ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ, ಈಕೆ ಪಂಕಜ. ನಮಸ್ತೆ. ಪಂಕಜ ಅವ್ರ ಫಾದರ್ ರಾಮಣ್ಣ ಅವರು. ನಮಸ್ಕಾರ. ನಮಸ್ಕಾರ, ಬನ್ನಿ ಮೇಡಮ್, ಮಾತಾಡೋಣ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಟ್ರಸ್ಟಿಂದ ನಡೀತಾ ಇರೋ ನಿಸ್ವಾರ್ಥ ಸೇವೆ ಚಿಕ್ಕ ಸಂಸ್ಥೆ. ನನಗೆ ಗೊತ್ತಾಗ್ತಾ ಇದೆ ನಿಮ್ಮದು ಸೇವಾ ಮನೋಭಾವನೆ ಅಂತ. ಎಷ್ಟು ಒಳ್ಳೆ ವಾಕ್ಯ ಬರೆಸಿದ್ದೀರಿ, ಶಿಲೆಯ ದೇವರಿಗಿಂತ ಮಕ್ಕಳೇ ಪ್ರತ್ಯಕ್ಷ ದೇವರು. ತುಂಬ ಒಳ್ಳೆ ಮಾತು. ಹೌದು ಮೇಡಮ್, ಹಾಗಾಗಿ ನಮಗಿದೇ ದೇವಾಲಯ, ಇಲ್ಲಿ ಪ್ರೀತಿಯೇ ಭಕ್ತಿ. ಮೇಡಮ್, ನಮಗೆ ಈಗ ಬೇಕಾಗಿರೋದು ಮಕ್ಕಳಿಗೆ ಪ್ರೀತಿ ತೋರಿಸುವಂಥ ಟೀಚರ್. ಅನಾಥ ಮಕ್ಕಳು ಅಂದರೆ ಅವ್ರ ಬಗ್ಗೆ ಅನುಕಂಪ ಇರುತ್ತೆ. ಈಗ ಅವ್ರಿಗೆ ಅನುಕಂಪಕ್ಕಿಂತ ಪ್ರೀತಿ ಕೊಡೋರು ಬೇಕು. ಅವ್ರಿಗಿರೋ ಕೊರತೆ ಅದೇ ತಾನೆ. ಹೌದು ಮೇಡಮ್. ಬನ್ನಿ. ಕೂತ್ಕೊಳ್ಳಿ. ಮೇಡಮ್, ಕಾಫಿ ಟೀ ಏನು ತರಿಸ್ಲಿ? ನೋ ಫಾರ್ಮ್ಯಾಲಿಟೀಸ್, ಏನು ಬೇಡ. ಮಿಸ್ಟರ್ ಶೇಷಗಿರಿ, ಹೇಳಿ ಮೇಡಮ್. ಇರೋ ವಿಷಯ ಹೇಳ್ತೀನಿ. 7-8 ತಿಂಗಳ ಹಿಂದೆ ಪಂಕಜಾಳ ಮಗು ಸತ್ತೋಯ್ತು. ಮಗು ಸತ್ತೋದ ಶಾಕ್ನಿಂದ ಆಕೆ ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ಲು. ಅದೇ ಸಮಯದಲ್ಲಿ ಅವಳ ಗಂಡ ಕೂಡ ಅವಳನ್ನು ದೂರ ಮಾಡಿಬಿಟ್ಟಿದ್ದ. ಈಗ ಕೆಲವು ದಿನಗಳ ಹಿಂದಷ್ಟೇ ಆಕೆಗೆ ಪ್ರಜ್ಞೆ ಬಂದಿದೆ. ಬದುಕಿನಲ್ಲಿ ತುಂಬ ನೋವು ಉಂಡಿದ್ದಾಳೆ. ಆಕೆಗೆ ಮಕ್ಕಳು ಅಂದರೆ ಜೀವ. ನಮಗೂ ಅಂಥವರೇ ಬೇಕು ಮೇಡಮ್. ಇಲ್ಲಿರೋ ಮಕ್ಕಳೆಲ್ಲ ತಂದೆ ತಾಯಿಗಳ ಮುಖನೇ ನೋಡಿಲ್ಲ. ನಾವು ತಂದೆ ತಾಯಿಗಳಾಗಿ ಅವ್ರಿಗೆ ಪ್ರೀತಿ ಕೊಡಬೇಕು. ಅವ್ರು ಯಾವಾಗಲೂ ಮಕ್ಕಳ ಜೊತೆನೇ ಇರಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆ. ಊಟ ತಿಂಡಿಯೆಲ್ಲ ಮಕ್ಕಳ ಜೊತೆನೇ ಆಗತ್ತೆ. ಆದರೆ ಮೇಡಮ್, ಅವ್ರಿಗೆ ತಿಂಗಳಿಗೆ ಸಂಬಳ ಅಂತ ಕೊಡೋಕ್ಕಾಗಲ್ಲ. ಗೌರವಧನ ಅಂತ ತಿಂಗಳಿಗೆ 1,000 ರೂಪಾಯಿ ಕೊಡಬಹುದು. ಯಾಕೆಂದರೆ ನಿಮಗೆ ಗೊತ್ತಿದೆಯಲ್ಲ, ಇದು ದಾನಿಗಳಿಂದ ನಡೀತಾ ಇರೋಂಥ ಸಂಸ್ಥೆ. ಗೊತ್ತು ಗೊತ್ತು, ನಾನು ನಿಮಗೆ ಫೋನಲ್ಲೇ ಹೇಳಿದ್ನಲ್ಲ, ನನ್ನ ಕೈಲಾದ ಹಾಗೆ ಈ ಸಂಸ್ಥೆಗೆ ಸಹಾಯ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರ, ನಿಮಗೆ ಸಹಾಯ ಮಾಡೋದು ನಮ್ಮ ಡ್ಯೂಟಿ ಕೂಡ. ಈಗ ಪಂಕಜನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಸಂಬಳಕ್ಕಿಂತ ಇರೋದಕ್ಕೆ ಒಂದು ನೆಮ್ಮದಿಯ ಜಾಗ. ಈ ವಾತಾವರಣ ಅವಳಿಗೆ ನೆಮ್ಮದಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಆಕೆ ಕೆಲಸ ಕನ್ಫರ್ಮ್ಡ್ ಅಂತ ಅನ್ಕೋಬೋದಾ? ಖಂಡಿತ ಮೇಡಮ್, ನೀವು ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ನಾನು ನೋಡಿದ್ನಲ್ಲ, ಒಳ್ಳೆ ಹೆಣ್ಮಗಳು ಅನಿಸುತ್ತೆ.
ನಾಳೆಯಿಂದನೇ ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಶೇಷಗಿರಿ, ಬರ್ತೀನಿ. ನಮಸ್ತೆ. ಎಷ್ಟೇ ಆದರೂ ಋಣಾನ್ ಸಂಬಂಧ ಎಲ್ಲಿ ಹೋಗುತ್ತೆ? ನಮ್ಮವರು ತಮ್ಮವರು ಅನ್ನೋ ಪ್ರೀತಿ, ಪಾಪ ಅವನ್ ತಾನೇ ಎಷ್ಟು ದಿನ ಅಂತ ಸಿಟ್ಟು ಮಾಡ್ಕೋತಾನೆ. ಅವನ್ ಸಂಕಟ ಹಂಗಾಡ್ದ ಅಷ್ಟೇ. ಹ್ಮ್, ಈ ಸರಿ ಏನೋ ಮಾವ ತುಂಬಾ ಖುಷಿಯಾಗಿದ್ರು. ಭಾಗೀರಥಿ ಅಂತೂ ನನ್ನ ಕರ್ಕೊಂಡು ಹೋಗಿ ಗದ್ದೆ ತೋಟ ಎಲ್ಲ ಸುತ್ತಾಡ್ಸ್ಕೊಂಬಂದ್ರು. ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಪೂಜೆ ಇಲ್ಲ, ಚೆನ್ನಾಗಿ ನಡೀತಂತ? ಹ್ಮ್, ಚೆನ್ನಾಗಾಯ್ತಂತೆ. ಮಾರನೇ ದಿನ ಆದ್ರೂ ಸದ್ಯ ಬಂದಿಯಲ್ಲ ಅಂದ್ರು ಮಾವ. ನಾನು ಹೋಗದೆ ಇದ್ದಿದ್ರೆ ನಿಜವಾಗ್ಲೂ ದೊಡ್ಡ ರಾಧ ಅಂತಾನೆ ಆಗಿರೋದು. ಅದಕ್ಕೆ ನಾನು ನಿನಗೆ ಅಷ್ಟೊಂದು ಒತ್ತಾಯ ಮಾಡಿದ್ದು, ನೀನು ಹೋಗು ಅಂತ. ನಿನ್ ಹೆಂಡತಿ ಅದಕ್ಕೂ ಕೊಂಕು ಮಾತಾಡಿದ್ಲು. ಹೋಗ್ಲಿ ಬಿಡಮ್ಮ, ಅವ್ಳಿಗದೆಲ್ಲ ಅರ್ಥ ಆಗಲ್ಲ. ಹೋಗ್ಲಿ, ಬೆಳಿಗ್ಗೆ ಆಫೀಸ್ ಕರೆಕ್ಟ್ ಟೈಮ್ ಹೋದ್ಲಾ? ಹ್ಮ್, ಬೆಳಗ್ಗೆನ ಬೇಗ ಹೋದ್ಲು. ಕಾಫಿ ಕೊಡ್ತೀನಿ ಅಂದ್ರು ಬೇಡ, ಕೆಲಸ ತುಂಬಾ ಇದೆ. ಏನು ಆಫೀಸಿನ ಜವಾಬ್ದಾರಿ ಎಲ್ಲ ಅವಳ ತಲೆ ಮೇಲೆ ಇದ್ದಾಗೆ. ಅವ್ರ ಕೆಲ್ಸನೇ ಹಾಗಮ್ಮ, ಇನ್ನೊಂದು ಸ್ವಲ್ಪ ದಿನ ಕಷ್ಟಪಟ್ಬಿಟ್ರೆ ಆಮೇಲೆ ಅವಳೇ ಬಾಸ್. ಏನ್ ಬಾಸ್, ಏನ್ ಕಥೆನೋ. ಈಗ ನೀನು ಅದೇ ಕೆಲಸ ಮಾಡ್ತಾ ಇಲ್ವಾ? ಅಯ್ಯೋ, ಅದು ಆಗಲ್ಲಮ್ಮ. ಅವಳ ಡಿಪಾರ್ಟ್ಮೆಂಟೇ ಬೇರೆ, ನನ್ನ ಡಿಪಾರ್ಟ್ಮೆಂಟೇ ಬೇರೆ. ಅವಳು ನನ್ನಷ್ಟು ಈಸಿಯಾಗಿ ರಜಾ ಹಾಕಕ್ ಆಗಲ್ಲ. ರಜಾ ಹಾಕೋದಿರ್ಲಿ, ರಾತ್ರಿ ಮನೆಗಾದ್ರೂ ಬೇಗ ಬರ್ತಾಳ? ಅವಳು ಬಂದಾಗ ಬಂದ್ಲು, ಹೋದಾಗ ಹೋದ್ಲು. ನಾನು ಏನಾದರೂ ಕೇಳೋ ಹಾಗಿದ್ದೀನ? ನೋಡು ಶಮ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಹೆಂಡತಿ ರಾತ್ರಿ 10 ಗಂಟೆ ಮೇಲೆ ಮನೆಗೆ ಬರೋದು, ಅದು ಯಾರ್ಯಾರ ಜೊತೆನೋ ಮನೆಗೆ ಬರ್ತಾಳೆ. ಊಟ ಕೂಡ ಮಾಡೋದಿಲ್ಲ. ಬಂದವಳು ರೂಮ್ ಸೇರ್ಕೊಂಡ್ಬಿಟ್ರೆ ಅವಳು ಹೊರಗಡೆ ಬರೋದು ಮಾರನೇ ದಿವಸ ಆಫೀಸ್ಗೆ ಹೊರಟೋಗ್ಲೇನೆ. ಮಾ, ನಾನು ಊರಲ್ಲಿ ಇರಲಿಲ್ಲ. ಅವಳು ಯಾರ ಜೊತೆ ಬರಬೇಕು? ಅವಳು ಕುಲಿಗೆ ಯಾರು ಬಂದು ಡ್ರಾಪ್ ಮಾಡಿ ಹೋಗಿರ್ತಾರೆ. ಯಾರ್ಯಾರು ಅಲ್ಲ, ಯಾರೋ ಯಾರೋ ಗೊತ್ತು ಮಾರಾಯ. ಒಂದಿನ ಸರಿ, ಎರಡು ದಿನ ಸರಿ, ದಿನ ಅದೇ ಹಾಡಾದ್ರೆ ಅಕ್ಕಪಕ್ಕದವ್ರು ಏನಂತ ಕೊಡ್ತಾರೆ? ಯಾರು ಏನು ಅಂತ ನೀನು ಆ ರೀತಿಯಲ್ಲಿ ಯೋಚನೆ ಮಾಡಕ್ಕೆ ಹೋಗ್ಬೇಕು. ಎಲ್ಲ ಸರಿಯಾಗೇ ಇದೆ. ಏನು ಸರಿಯಾಗಿದೆಯೋ ಏನು, ಒಂದು ಮಗುನಾದರೂ ಆದರೆ ನಿನ್ನ ಹೆಂಡತಿ ಹಾರಾಟ ಓಡಾಟ ಎಲ್ಲ ನಿಲ್ಲಬಹುದು. ನನ್ನ ಮಾತು ಯಾರು ಕೇಳ್ತಾರೆ?